subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೂದುಕುಂಬಳಕಾಯಿ ಇರುತ್ತಲ್ಲ ಅದು ಅಥವಾ ಆ್ಯಶ್ ಗಾರ್ಡ್ ಅಂತಲ್ಲ ಅದರದ್ದು ಸುರ್ನೋಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಅರ್ಧ ಕಟ್ ಮಾಡಿದ್ದು ಬೂದುಕುಂಬಳಕಾಯಿಂದ, ಅದರ ಮಧ್ಯದ್ದು ತಿರುಳೆಲ್ಲ ತೆಗಿತಾ ಇದ್ದೀನಿ. ಆ ತಿರುಳಿಂದನೇ ಮಾಡೋದು. ಈಗ ನೋಡಿ, ಆ ತಿರುಳಿದ್ದು ಅದು ಬೀಜ ಎಲ್ಲ ತೆಗೆದು ಬಿಡ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಬೀಜ ಎಲ್ಲ ಪೂರ್ತಿ ತೆಗೆದುಬಿಟ್ಟು, ಕಂಪ್ಲೀಟಾಗಿ ತೆಗೆದುಬಿಟ್ಟು ಅದನ್ನು ಗ್ರೇಟ್ ಮಾಡ್ಕೋಬೇಕಾಗತ್ತೆ. ಆ ಫ್ಲಶ್ ಇದೆಯಲ್ಲ, ಅದನ್ನು ಗ್ರೇಟ್ ಮಾಡಬೇಕಾಗತ್ತೆ ನೋಡಿ. ಇವಾಗ ಫ್ಲಶ್ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ. ಯಾವಾಗ ಅದನ್ನು ಗ್ರೇಟ್ ಮಾಡ್ತಾ ಇದ್ದೀನಿ ನೋಡಿ, ಗ್ರೇಟರಲ್ಲಿ. ಆಯ್ತಲ್ಲ ನೋಡಿ, ಇವಾಗ ಗ್ರೇಟ್ ಮಾಡಿದ್ದು ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ. ಆಯಿತಾ, ಒಂದು ಕಪ್ ಆಗಿದೆ ಅದು. ಒಂದು ಕಪ್ನ ಬೌನ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಅದರಲ್ಲೇ ಲಿಕ್ವಿಡ್ ಇರುತ್ತೆ, ಅದೇ ಸಾಕಾಗುತ್ತೆ ನೀರು ಹಾಕೋಬೇಕಂತಲ್ಲ. ಈಗ ಸೋಪ್ ಮಾಡಿರೋಂಥ, ವಾಶ್ ಮಾಡಿರೋಂತಹ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ಮತ್ತು ಅರ್ಧ ಕಪ್ಪು ತೆಂಗಿನಕಾಯಿ ತುರಿದಿದ್ದು ಹಾಕ್ಕೊಳ್ಳಿ. ಮತ್ತು ಅರ್ಧ ಕಪ್ಪು ಅವಲಕ್ಕಿ ಹಾಕ್ಕೊಳ್ಳಿ. ಮತ್ತು ಒಂದು ಟೀಸ್ಪೂನು ಮೆಂತ್ಯ ತೊಳೆದಿದ್ದು ಹಾಕಿದ್ದೀನಿ. ಎಲ್ಲ ಒಟ್ಟಿಗೆ ಅದರಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ ಇಡಿ, ಅದೇ ಸಾಕಾಗುತ್ತೆ ನೀರು. ಬೇರೆ ನೀರೇ ಹಾಕ್ಬೇಡಿ ನೆನೆಸ್ಲಿಕ್ಕೆ. ಈಗ ನೋಡಿ, ಒಂದು ಪೋರ್ಷನ್ ನಾನು ಗ್ರೈಂಡ್ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ ನಿಮಗೆ. ಅದಕ್ಕೊಂಚೂರು ಟರ್ಮರಿಕ್ ಪೌಡ್ರ್ ಹಾಕಿದ್ದೀನಿ. ಅದನ್ನು ಇವಾಗ ಫೈನಾಗಿ ಗ್ರೈಂಡ್ ಮಾಡಿರೋದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದನ್ನು 8 ಅವರ್ಸ್ ಫರ್ಮೆಂಟ್ ಮಾಡಲಿಕ್ಕೆ ಇಡಿ. ಈಗ ನೋಡಿ, ಫರ್ಮೆಂಟ್ ಆಗಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಅದು ಫರ್ಮೆಂಟ್ ಆಗಿರೋದು. ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ. ಮತ್ತು ಜಿಂಜರ್ 1 teaspoon 3/4 teaspoon ಗ್ರೇಟೆಡ್ ಹಾಕಿದ್ದೀನಿ. ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಅದು ಕೂಡ ತುಂಬ ಸ್ಪೈಸಿ ಇದೆ. ಸಾಕಾಗುತ್ತೆ ಇಷ್ಟಕ್ಕೆ. ಇದರಲ್ಲಿ ನಮಗೆ ಒಂದು 5 ದೋಸೆ, ಇದರಲ್ಲಿ 5 ದೋಸೆ ಅದರಲ್ಲಾಗುತ್ತೆ. ಈಗ ನೋಡಿ, ಒಂದು ಇದು ಕಾವಲಿನ ಚೆನ್ನಾಗಿ ಕಾಯಿಸಿ ಇಟ್ಟಿದ್ದೀನಿ, ಅದನ್ನು ರಬ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಒಂದೇ ಒಂದು ಸೌಟು ಸ್ಪೈಸಿ ಸುರ್ನೋಳಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ, ತುಂಬ ಸ್ಪ್ರೆಡ್ ಮಾಡೋದು ಬೇಡ, ಮೀಡಿಯಮ್ಮಾಗಿ ಸ್ಪ್ರೆಡ್ ಮಾಡಿ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಬೇಕಾದ್ರೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಹೋಲ್ಸ್ ಬಿಡ್ತು ಹೌದಾ. ಹೀಗೆ ಹೋಲ್ಸ್ ಬರಬೇಕು, ಆವಾಗ ಮಾತ್ರ ನಾವು ಮಾಡಿದ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ, ಇವಾಗ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಇದು ತುಪ್ಪ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಮುಂದ್ಗಡೆ, ಐ ಮೀನ್ ಮೇಲ್ಗಡೆ ಸೈಡ್ಗೆ ಎಲ್ಲ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ. ಈಗ ದೋಸೆ ಕುಕ್ ಆಗಿದೆ, ಎಲ್ಲ ಸೈಡಲ್ಲೂ ಕೂಡ ಹಾಕ್ಕೊಳ್ಳಿ ದೋಸೆ ಇದನ್ನು ತುಪ್ಪನ. ಈಗ ಆ್ಯಕ್ಚುಲಿ ಅದು ಕುಕ್ ಆಗಿದೆ. ನಾವು ತುಪ್ಪ ಹಾಕೋದು ಯಾಕೆ ಅಂತಂದರೆ, ಒಂದು ಸ್ವಲ್ಪ ಪರಿಮಳಕ್ಕೆ ಮತ್ತು ನಮಗೆ ತೆಗಿಲಿಕ್ಕೆ ಬರೋಕ್ಕೆ ಸುಲಭ ಆಗಬೇಕು ಅಂತ. ಆ್ಯಕ್ಚುಲಿ ಬರುತ್ತೆ ಅದು ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ನೋಡಿ. ಇದು ಸ್ಯಾವರಿ, ಇದು ಇದು ವರ್ಷನ್ ಅಲ್ವಾ, ಇದು ಇದು ಬ್ರೌನ್ ಆಗೋಲ್ಲ, ಯಾಕಂದರೆ ಇದಕ್ಕೆ ಬೆಲ್ಲ ಹಾಕಿಲ್ಲಲ್ಲ. ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ನೀವು ಚಟ್ನಿ ಜೊತೆ, ಮತ್ತು ನಾವು ಚಟ್ನಿ ತೋರಿಸಿದ್ದೀನಲ್ಲ, ಮತ್ತು ಬೆಣ್ಣೆ ಅಥವಾ ತುಪ್ಪದ ಜೊತೆ ಸೇಯ್ಬೋದು. ಈಗ ಸ್ವೀಟ್ ವರ್ಷನ್ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಉಳಿದಿದ್ದ ಪೋರ್ಷನ್ ಇದೆಯಲ್ಲ, ಅರ್ಧ ಹಾಕಿದ್ದೀನಿ, ಅರ್ಧ ಇವಾಗ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಮುಚ್ಚಲ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ಏನೂ ಎಕ್ಸ್ಟ್ರಾ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಅದು ಸಾಕಾಗುತ್ತೆ. ಅಷ್ಟೇ ಪರ್ಫೆಕ್ಟಾಗಿ ಆಗಿಬಿಡುತ್ತೆ ನೋಡಿ. ಗ್ರೈಂಡಾಗಿ ಆಗಿದೆ, ಫೈನಾಗಿ ಗ್ರೈಂಡ್ ಮಾಡಿದ್ದು. ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಇದನ್ನು 8 ಗಂಟೆ ಫರ್ಮೆಂಟ್ ಮಾಡಲಿಕ್ಕೆ ಇಡಿ. ಆಯಿತಾ ನೋಡಿ, ಈಗ ಫರ್ಮೆಂಟ್ ಮಾಡಿದ್ದು ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ. ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ ಇದಕ್ಕೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ ನೋಡಿ ಅಲ್ಲ. ಈಗ ನಾನು ಆಲ್ರೆಡಿ ದೋಸೆ ಕಾವಲಿ ಗ್ಯಾಸ್ ಮೇಲೆ ಇಟ್ಟಾಗಿದೆ, ಬಿಸಿ ಆಗಿರುತ್ತೆ. ಅದಕ್ಕೆ ಒಂದೇ ಒಂದು ಸೌಟು ಸ್ವೀಟ್ ಸುರ್ನೋಳಿ ಹಿಟ್ಟು ಹಾಕ್ಕೊಳ್ಳಿ. ಜಸ್ಟ್ ಒಂಚೂರು ಸ್ಪ್ರೆಡ್ ಮಾಡಿ ಸಾಕಾಗುತ್ತೆ. ಈಗ ನೋಡಿ, ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ, ಒಂದು 2 ರಿಂದ 3 ನಿಮಿಷ ತನಕ ಲೋ ಫ್ಲೇಮಲ್ಲಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹೋಲ್ಸ್ ಬಿದ್ದಿದೆ ಹೌದಾ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ, ಎಲ್ಲ ಕಡೆಯೂ, ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಕಡೆಯೂ ಹಾಕ್ಕೊಳ್ಳಿ. ಯಾಕಂದರೆ ನಾವು ಜಸ್ಟ್ ಉಜ್ಜಿದ್ದು ಮಾತ್ರ ಅಲ್ವಾ ತುಪ್ಪ, ನಾವು ಹಾಕಿರಲಿಲ್ಲ. ಅಂದರೆ ತುಪ್ಪ ಎಲ್ಲ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ದೋಸೆ ಸ್ಪ್ರೆಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಫಸ್ಟ್ ಎಣ್ಣೆ ಹಾಕ್ಕೊಂಡ ಮೇಲೆ ಅದನ್ನು ಎಲ್ಲ ಉಜ್ಕೊಂಡು ತೆಗಿಬೇಕು. ಈಗ ನೋಡಿ, ಇವಾಗ ಬಂದುಬಿಡ್ತು ನೋಡಿ, ಆಯಿತು ನೋಡಿ. ಇವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇವಾಗ ಬ್ಯಾಕ್ ಸೈಡ್ ತೋರಿಸ್ತೀನಿ, ಫ್ಲಿಪ್ ಮಾಡೋ ಕೆಲಸ ಇಲ್ಲ ನೋಡಿ. ಇದು ಬ್ರೌನ್ ಆಗುತ್ತೆ ಸ್ವಲ್ಪ, ಯಾಕಂದರೆ ಬೆಲ್ಲ ಹಾಕ್ತೀವಲ್ಲ ಅದರಿಂದ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾಯ್ತಾ. ಇದರಲ್ಲಿ 4 ದೋಸೆ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ತುಪ್ಪ ಮತ್ತು ಜೇನುತುಪ್ಪದ ಜೊತೆ ಎಂಜಾಯ್ ಮಾಡಬೇಕು.